ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ ಪದೇ ಪದೇ ಭದ್ರತಾ ಲೋಪಗಳು ಎದುರಾಗ್ತಾ ಇದೆ ಅನ್ನೋ ಸಾರ್ವಜನಿಕರ ಆಕ್ಷೇಪದ ಬೆನ್ನಲ್ಲೇ ಮತ್ತೊಂದು ವಿಚಾರ ನಿನ್ನೆ ಅಷ್ಟೇ ನಾವು ನೋಡಿದ್ವಿ ಐವತ್ತೇಳು ವರ್ಷದ ವ್ಯಕ್ತಿಯನ್ನ ವ್ಯಕ್ತಿ ಹೇಗೆ ತನ್ನ ಜೀವನವನ್ನು ಅಂತ್ಯ ಮಾಡ್ಕೊಂಡಿದ್ದ ಅಂತ ಇದಾದ ಬೆನ್ನಲ್ಲೇ ಬಿಎಂಆರ್ ಸಿ ಎಲ್ ನಡೆ ವಿರುದ್ಧ ಮತ್ತಷ್ಟು ಆಕ್ರೋಶ ಹೆಚ್ಚಾಗ್ತಾ ಇದೆ ಮೆಟ್ರೋ ಹಳಿಯ ಪಕ್ಕದಲ್ಲೇ ಪ್ರಯಾಣಿಕರು ಪರದಾಡಿದ್ದಾರೆ ನಿನ್ನೆ ಭಯದಲ್ಲೇ ಹಳಿ ಪಕ್ಕ ಪ್ರಯಾಣಿಕರು ಹೆಜ್ಜೆ ಹಾಕಿದ್ದಾರೆ ಮೆಟ್ರೋ ಹಳಿ ಪಕ್ಕದಲ್ಲೇ ಪ್ರಯಾಣಿಕರಿಂದ ಅಪಾಯಕಾರಿ ಹೆಜ್ಜೆ ಹಾಕಿರೋದು ಈಗ ಈ ವಿಡಿಯೋ ವೈರಲ್ ಆಗ್ತಾ ಇದೆ ಪ್ರಯಾಣಿಕರನ್ನು ಅಪಾಯಕ್ಕೆ ತಳ್ಳಿ ಆಳ ನೋಡೋ ಕೆಲಸವನ್ನು ಬಿ ಎಮ್ ಆರ್ ಸಿ ಎಲ್ಲಿ ನೋಡ್ತಾ ಇದೆಯಾ ಹಾಗಾದರೆ ಒಂದು ಇನ್ಸಿಡೆಂಟ್ ಸರಿ ಎರಡು ಇನ್ಸಿಡೆಂಟ್ ಸರಿ ಪದೇ ಪದೇ ಇನ್ಸಿಡೆಂಟ್ಗಳು ನಿನ್ನೆನೇ ಆ ಇನ್ಸಿಡೆಂಟ್ ಆಗಿದೆ ಅದರ ಬೆನ್ನಲ್ಲೇ ಪ್ರಯಾಣಿಕರ ಸಹಾಯಕ್ಕೆ ಬರಲ್ಲ ನೀವು ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಳ್ತೀರಾ ಅಂದರೆ ಏನರ್ಥ ಎಂಥ ವ್ಯವಸ್ಥೆ ಇದು ಸಾಲು ಸಾಲು ಅವಘಡ ಈಗ ನೀವು ದೃಶ್ಯ ನೋಡ್ತಾ ಇದ್ದೀರಲ್ಲ ಇದು ಬಹಳ ಬಹಳ ಆಕ್ರೋಶಕ್ಕೆ ಕಾರಣ ಆಗಿರೋದು ಅಲ್ಲಿ ಆ ಮೆಟ್ರೋ ಟ್ರೈನ್ ಸ್ಟಾಪ್ ಆಗಿದೆ ಸೊ ಇನ್ನೊಂದು ನಿಲ್ದಾಣಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡೋ ತನಕ ವೆಯ್ಟ್ ಮಾಡೋದು ಬಿಟ್ಟು ಅಲ್ಲೇ ಕಿರೀದಾದಂತಹ ದಾರಿ ಎಮರ್ಜೆನ್ಸಿಗೆ ಅಂತ ಹೇಳಿ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಆದಾಗ ಯೂಸ್ ಮಾಡೋದಕ್ಕೆ ಸಿಬ್ಬಂದಿಗಳಿಗಿರೋ ದಾರಿನಲ್ಲಿ ಪ್ರಯಾಣಿಕರನ್ನು ಕಳಿಸಿದ್ದಾರೆ ಸಿಗ್ಬಂದಿಗಳಿಗೆ ಟ್ರೈನಿಂಗ್ ಇರುತ್ತೆ ಬಟ್ ಪ್ರಯಾಣಿಕರು ಈ ರೀತಿ ಹೋಗೋದು ಸೇಫಾ ಅವ್ರ ಹತ್ರ ದುಡ್ಡಿಸ್ಕೊಳ್ತೀರಿ ಲಕ್ಷ ಲಕ್ಷ ಜನ ನಮ್ಮ ಮೆಟ್ರೋನ ಯೂಸ್ ಮಾಡ್ತಾರೆ ಅಂತ ಹೆಮ್ಮೆಯಿಂದ ಎದೆ ಉಬ್ಬಿಸಿ ಹೇಳ್ತೀರಿ ಬಟ್ ಅಪಾಯ ಅಥವಾ ಅಲ್ಲಿ ಸಮಸ್ಯೆ ಅಂತ ಬಂದಾಗ ಅಪಾಯಕ್ಕೆ ತಳ್ಳುವಂತಹ ಪ್ರಯತ್ನ ಯಾಕೆ ಮಾಡ್ತೀರಿ ಗ್ರಿಲ್ ಇಟ್ಕೊಂಡು ನಡೀರಿ ಅಂತೀರಿ ಎಷ್ಟು ಜನಕ್ಕೆ ಅದನ್ನು ನಡೆದ ಅಭ್ಯಾಸ ಇರುತ್ತೆ ಈ ರೀತಿ ಆಮೇಲೆ ಆ ಗ್ರಿಲ್ಗಳು ಎಷ್ಟು ಸೇಫ್ ಆಗಿರುತ್ತೆ ಮೆಟ್ರೋ ಕಾಮಗಾರಿ ಬಗ್ಗೆ ಪದೇ ಪದೇ ಪ್ರಶ್ನೆ ಹೇಳೋ ರೀತಿ ಇನ್ಸಿಡೆಂಟ್ಗಳು ಪ್ರತಿ ವರ್ಷ ನಾವು ನೋಡ್ತಾ ಇರ್ತೀವಿ ನಾ ಗ್ರಿಲ್ಲು ಎಷ್ಟು ಗಟ್ಟಿಮುಟ್ಟಾಗಿರುತ್ತೆ ಅನ್ನೋದು ಪ್ರಶ್ನೆ ಜೀವ ಭಯದಲ್ಲಿ ಸಾಕ್ತಾ ಇದ್ದಾರೆ ಮೆಂಟಲ್ ಟ್ರಾಮಾ ಹೇಗಾಗಿರುತ್ತೆ ಪ್ರಯಾಣಿಕರಿಗೆ ಇದೆ ಜೊತೆಗೆ ಮೆಂಟಲ್ ಟ್ರಾಮಾ ಎಷ್ಟರ ಇರುತ್ತೆ ಎಲ್ಲರೂ ಇದ್ದಾರೆ ನೋಡಿ ವಯಸ್ಸಾದವರು ಇದ್ದಾರೆ ಅಲ್ಲಿ ಹೆಣ್ಮಕ್ಳು ಇದ್ದಾರೆ ಕೇಳಿದ್ರೆ ನಾವು ಭದ್ರತಾ ಸಿಗ್ಬಂದಿ ಜಾಸ್ತಿ ಮಾಡ್ತಾ ಇದ್ದೀವಿ ಮೆಟ್ರೋ ಜನರ ಸ್ನೇಹಿ ಅಂತೀರಾ ಇದಾ ಜನರ ಸ್ನೇಹಿ ಅನ್ನೋದು ಡೀಟೇಲ್ಸ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತದ್ರೆ ಮಾದೇಶ್ ಮಾದೇಶ್ ಜನರಿಂದ ಬರುವಂತಹ ಆದಾಯ ಬಿ ಎಂ ಆರ್ ಸಿ ಬೇಕು ಬಟ್ ಜನರ ಜೀವ ಜನರ ಪ್ರಾಣ ಅಂತ ಬಂದಾಗ ಇಷ್ಟೊಂದು ನೆಗ್ಲಿಜೆನ್ಸ ಅಂತ ಖಂಡಿತವಾಗ್ಲು ಮಮತಾ ಅಂದ್ರೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನು ಯಾಕೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಅಂದ್ರೆ ಸಾಲು ಸಾಲು ಪ್ರಕರಣಗಳಾಗ್ತಿದ್ದಾವೆ ಒಂದು ರೀತಿ ಮೆಟ್ರೋ ಸ್ಟೇಷನ್ಗಳನ್ನ ಸೂಸೈಡ್ ಗಳನ್ನಾಗಿ ಮಾಡ್ಕೋತಾ ಇದ್ದಾರೆ ಇಷ್ಟಾದರೂ ಕೂಡ ಯಾಕೆ ಬಿ ಎಂ ಆರ್ ಸಿ ಎಲ್ ಅವರು ಎಚ್ಚೆತ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿದೆ ಜೊತೆಗೆ ನಿನ್ನೆ ನಡೆದಿರುವಂತಹ ಘಟನೆ ಏನಿದೆ ನಿಜಕ್ಕೂ ಕೂಡ ಆತಂಕವನ್ನ ಹುಟ್ಟಿಸುವಂತದ್ದು ಅಂದ್ರೆ ಅತ್ತಿಗುಪ್ಪೆಯಲ್ಲಿ ನಡೆದಂತ ಸಂದರ್ಭದಲ್ಲಿ ಅಂದ್ರೆ ಅತ್ತಿಗುಪ್ಪೆಯಲ್ಲೂ ಕೂಡ ವಿದ್ಯಾರ್ಥಿ ಒಬ್ಬ ಸೂಸೈಡ್ ಮಾಡ್ಕೊಂಡಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಅಂದ್ರೆ ತುಂಬಾನೇ ಹತ್ರ ಇತ್ತು ನಿಲ್ದಾಣ ಅಲ್ಲಿ ಅಲ್ಲೂ ಕೂಡ ಇಳಿಸಿ ವಾಕ್ ಮಾಡಿಸಿದ್ರಂತೆ ಆದರೆ ಈಗ ದೊಡ್ಡಕಲ್ ಸಂದರ್ಭದಲ್ಲಿ ನಡೆದಿರುವಂಥ ಘಟನೆ ಏನಿದೆ ಅದು ನಿಜಕ್ಕೂ ಕೂಡ ಆತಂಕ ಹುಟ್ಟಿಸುತ್ತೆ ಅಷ್ಟೊಂದು ಎತ್ತರದಿಂದ ನಡೆದು ನಡ್ಕೊಂಡು ಮೀಟರ್ ನಡೆದ್ವಿ ಪ್ರಯಾಣಿಕರು ಹೇಳ್ತಾ ಅಷ್ಟರ ಮಟ್ಟಿಗೆ ಅವರಿಗೆ ಸ್ಕೇರಿ ರೀತಿಯ ಪರಿಸ್ಥಿತಿ ಅಂದ್ರೆ ತುಂಬಾ ಭಯದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿತ್ತು ತುಂಬಾ ವಯಸ್ಸಾದವರಿದ್ವಿ ಮಕ್ಕಳಿದ್ವಿ ಹಾಗೆ ಲಗೇಜ್ಗಳನ್ನೆಲ್ಲ ಎತ್ಕೊಂಡು ಅಷ್ಟು ಎತ್ತರದಿಂದ ಅಂದ್ರೆ ಎತ್ತರ ನೋಡಿದ್ರೆ ಹಲವರು ಗಾಬರಿ ಕೊಟ್ಟು ಅಂತ ಪರಿಸ್ಥಿತಿಯಲ್ಲಿ ಅಂದ್ರೆ ಈಗ ಸಿಬ್ಬಂದಿಗಳಾದ್ರೆ ಅಥವಾ ಅಧಿಕಾರಿಗಳಾದ್ರೆ ಅವರಿಗೆ ಓಡಾಡಿ ಅಭ್ಯಾಸ ಇರುತ್ತೆ ಟ್ರೈನಿಂಗ್ ಇರುತ್ತೆ ಆದ್ರೆ ಇವರನ್ನ ಪ್ರಯಾಣಿಕರನ್ನ ಏಕಾಏಕಿ ಡೋರ್ ಅನ್ನ ತೆಗೆದು ವಾಕ್ ಹೋಗಿ ಮುನ್ನೂರು ಮೀಟರ್ ಇದೆ ಮಾತುಗಳು ಅಥವಾ ಯಾರು ಕೂಡ ಸಿಬ್ಬಂದಿಗಳಿಲ್ಲ ಇಳಿಸಿದ್ದನ್ನು ಹೊರತುಪಡಿಸಿದ್ರೆ ಯಾರು ಸಿಬ್ಬಂದಿಗಳು ಅವರನ್ನು ಕರ್ಕೊಂಡು ಅದು ಯಾವುದು ಕೂಡ ಮಾಡಿಲ್ಲ ಅಂದ್ರೆ ಪ್ರಯಾಣಿಕರು ಹೇಳ್ತಾ ಇರುವಂತದ್ದು ಸಿಬ್ಬಂದಿಗಳ ಕೊರತೆ ಕೂಡ ಇತ್ತು ಅನ್ನುವಂತಹ ಆರೋಪವನ್ನು ಮಾಡ್ತಾರೆ ಜೊತೆಗೆ ಈ ರೀತಿಯಾಗಿ ಮಾಡಬಾರ್ದಿತ್ತು ನಮ್ಗೆ ತುಂಬಾ ಹೆದರಿಕೆ ಆಯಿತು ಅನ್ನೋ ತರದ ಮಾತುಗಳು ವಿಷಯಗಳನ್ನ ಕೂಡ ಹೇಳ್ತಾ ಇರುವಂಥದ್ದು ನಿಜಕ್ಕೂ ಈ ಥರ ಯಾಕೆ ಮಾಡ್ತಿದೆ ಬಿ ಎಮ್ ಆರ್ ಸಿ ಎಲ್ ಪ್ರಶ್ನೆ ಕಾಡುತ್ತೆ ಕೂಡಲೇ ಎಚ್ಚೆತ್ತುಕೊಳ್ಬೇಕಂತ ಅನಿವಾರ್ಯ ಪರಿಸ್ಥಿತಿ ಇರುವಂಥದ್ದು ಯಾಕಂದರೆ ಪದೇ ಪದೇ ಈ ಥರದ ಘಟನೆಗಳು ಆಗ್ತಿದ್ದಾವೆ ಈಗಲಾದರೂ ಎಚ್ಚೆತ್ತುಕೊಳ್ತಾ ಇದ್ದರೆ ಹೇಗೆ ಅನ್ನುವಂಥದ್ದು ಅಂದ್ರೆ ಪೆಟ್ರೋಲ್ ನಂಬಿ ಹೇಗೆ ಬರೋದು ಹತ್ತೋದು ಅನ್ನೋ ಪ್ರಶ್ನೆಯನ್ನ ಸಾರ್ವಜನಿಕರು ಮಾಡ್ತಾ ಇರುವಂಥದ್ದು ಅಂದರೆ ಸೇಫ್ಟಿ ಇಲ್ವಾ ಅನ್ನೋ ಥರದ ಪ್ರಶ್ನೆ ಕೂಡ ಕಾಡುತ್ತೆ ಧನ್ಯವಾದ ಮಾಹಿತಿಗಾಗಿ